ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗ ವಾರ್ತೆ ಕಾರ್ಯಕ್ರಮದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದೀವಿ ಅಪ್ಪಂದ್ರೆ, ಸೊ ನೋಡ್ರಿ ಏನಾಗ್ತಿದೆ ಅಂದ್ರೆ, ಶೀಘ್ರದಲ್ಲೇ KAS ಅಧಿಸೂಚನೆ ಹೊರಗೆ ಬೀಳಲಿದೆ ಅಂತ ನಮಗೆ ಮಾಹಿತಿ ಬಂದಿದೆ. ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ವಿ. ಆಮೇಲೆ ಎಷ್ಟು ಹುದ್ದೆಗಳು ಬರಲಿದೆ ಅದ್ರ ಬಗ್ಗೆ ಏನಪ್ಪ ಅಂದ್ರೆ, ಎಷ್ಟು ಹುದ್ದೆಗಳನ್ನ ಜಾಸ್ತಿ ಮಾಡ್ಬೇಕಂತ ವಿವಿಧ ಶಾಸಕರು ಮತ್ತು ಸಂಸದರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನೆಲ್ಲ ಪತ್ರಗಳನ್ನ ಬರೆದಿದ್ರು ಅನ್ನೋದನ್ನು ಕೂಡ ಡಿಸ್ಕಸ್ ಮಾಡ್ತಿದ್ವಿ. ಸೊ ನೋಡ್ರಿ, ಕರ್ನಾಟಕ ವಿಧಾನ ಪರಿಷತ್ತಿನ ಮಾನ್ಯ ಸಂಸದರಾದ ಶ್ರೀ ಮಧುಜಿ ಮಾದೇಗೌಡ ಇವರ ನಿಯಮ 330 ಅಡಿಯಲ್ಲಿ ನೀಡಿರುವ ಸೂಚನೆಗೆ ಹೇಳಿಕೆ. ಏನ್ ಸೂಚನೆ ಕೊಟ್ಟಿದ್ರಪ್ಪ ಅಂದ್ರೆ, ಇವರು ಸರ್ಕಾರವು ಕರ್ನಾಟಕ ಲೋಕಸೇವಾ ಆಯೋಗ KPSC ಮೂಲಕ ಗೆಜೆಟೆಡ್ ಪ್ರೊಬೇಷನರಿ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವೃಂದದ 43 ಹುದ್ದೆಗಳನ್ನು ಭರ್ತಿ ಮಾಡಲು ಶೀಘ್ರದಲ್ಲೇ ಅಧಿಸೂಚನೆ ಹೊರಡಿಸಲು ಸಿದ್ಧತೆ ನಡೆಸಿರುವ ಬಗ್ಗೆ ತಿಳಿದು ಬಂದಿದೆ. ರಾಜ್ಯದಲ್ಲಿ ಪ್ರೊಬೇಷನರ್ ಗ್ರೂಪ್ ಎ ಮತ್ತು ಬಿ ವೃಂದದ ಸುಮಾರು 350 ಹೆಚ್ಚು ಹುದ್ದೆಗಳು ಖಾಲಿ ಇದ್ದರೂ ಕೇವಲ 43 ಹುದ್ದೆಗಳನ್ನು ಮಾತ್ರ ಭರ್ತಿ ಮಾಡಲು ಅವಕಾಶ ನೀಡಿರುವುದರಿಂದ KAS ಅಧಿಕಾರಿ ಆಗಬೇಕೆಂದು ಪರೀಕ್ಷೆಗೆ ಪೂರ್ವ ಸಿದ್ಧತೆ ನಡೆಸಿರುವ ಅಭ್ಯರ್ಥಿಗಳಿಗೆ ತೀವ್ರ ನಿರಾಸೆಯನ್ನು ಉಂಟು ಮಾಡಿದೆ. ಕಳೆದ 5 ವರ್ಷಗಳ ಬಳಿಕ ಅತಿ ಕಡಿಮೆ ಹುದ್ದೆಗಳ ಭರ್ತಿಗೆ ಮುಂದಾಗಿರುವುದು ಉದ್ಯೋಗಾಂಕ್ಷಿಗಳ ಪಾಲಿಗೆ ಅನ್ಯಾಯವಾಗಲಿದೆ. ಕಳೆದ 3 ವರ್ಷಗಳಿಂದ ಕೊರೋನಾ ಸಾಂಕ್ರಾಮಿಕ ರೋಗದಿಂದ 100 KAS ಅಭ್ಯರ್ಥಿಗಳು 2017-18 ಸಾಲಿನ KAS ಪರೀಕ್ಷೆ ಬರೆಯಲು ಸಾಧ್ಯವಾಗಿರುವುದಿಲ್ಲ. ಕಾಲಕಾಲಕ್ಕೆ ಗೆಜೆಟೆಡ್ ಪ್ರೊಬೇಷನರಿ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವೃಂದದ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳದೆ ಇರುವುದರಿಂದ ಉದ್ಯೋಗಾಂಶಿಗಳ ವಯೋಮಿತಿಯೂ ಏರುತ್ತಿದೆ. ಆದ್ದರಿಂದ ಹುದ್ದೆಗಳ ಸಂಖ್ಯೆಗಳನ್ನು ಏರಿಕೆ ಮಾಡುವುದರ ಜೊತೆಗೆ 2020 ಕೊರೋನಾ ಸಂದರ್ಭದಲ್ಲಿ ನಡೆದ ಪೂರ್ವಭಾವಿ ಪರೀಕ್ಷೆಗೆ ಅರ್ಜಿ ಸಲ್ಲಿಸಿ ಪ್ರಸ್ತುತ ವಯೋಮಿತಿ ಮೀರಿದ ಎಲ್ಲಾ ಅಭ್ಯರ್ಥಿಗಳಿಗೂ ಅರ್ಜಿ ಸಲ್ಲಿಸಲು ಅವಕಾಶ ಮಾಡಿಕೊಡಬೇಕಿದೆ ಅಂತ ಹೇಳ್ತಿದ್ದಾರೆ. ನೋಡ್ರಿ, ಅದಕ್ಕೆ ಹೇಳಿಕೆ ಏನ್ ಹೇಳ್ತಿದ್ದಾರೆ ಅಂದ್ರೆ, ಕರ್ನಾಟಕ ಗೆಜೆಟೆಡ್ ಪ್ರೊಬೇಷನರ್ಸ್ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನೇಮಕ ನಿಯಮಗಳು 1977 ಅನ್ವಯ ಗೆಜೆಟೆಡ್ ಪ್ರೊಬೇಷನರ್ ನೇಮಕಾತಿಗಾಗಿ ಸಂಬಂಧಪಟ್ಟ ಆಡಳಿತ ಇಲಾಖೆಗಳು ರಿಕ್ತ ಸ್ಥಾನಗಳಿಗೆ ಆರ್ಥಿಕ ಇಲಾಖೆಯ ಅನುಮೋದನೆಗೆ ಪಡೆದು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಗೆ ಪ್ರಸ್ತಾವನೆಯನ್ನು ಸಲ್ಲಿಸುತ್ತಿರುತ್ತವೆ. ಅದರಂತೆಯೇ ಖಾಲಿ ಇರುವ 43 ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಹುದ್ದೆಗಳಿಗೆ ಆಯ್ಕೆ ಮಾಡಲು ನೇಮಕಾತಿ ಪ್ರಕ್ರಿಯೆ ನಡೆಸುವಂತೆ ದಿನಾಂಕ 4/11/2022 ಆಯ್ಕೆ ಪ್ರಾಧಿಕಾರದ ಕರ್ನಾಟಕ ಲೋಕಸೇವಾ ಆಯೋಗವನ್ನು ಕೋರಲಾಗಿತ್ತು. ಅಂದ್ರೆ 4/11/2022 ಅವರು ಅರ್ಜಿಯನ್ನು ಕೋರಿದ್ರು. ಬಟ್ ಇನ್ನೂ ಏನಪ್ಪ ಅಂದ್ರೆ, 1 ವರ್ಷ ಕಳೆದ್ರೂ ಏನೂ ಆಗಿಲ್ಲ. ಮುಂದುವರೆದು ಕರ್ನಾಟಕ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಪಂಗಡಗಳು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಮತ್ತು ರಾಜ್ಯಾಧೀನ ಸೇವೆಗಳಲ್ಲಿ ನೇಮಕಾತಿ ಅಥವಾ ಹುದ್ದೆಗಳಿಗೆ ಮೀಸಲಾತಿ ಅಧ್ಯಾದೇಶ 2022 ಅಧಿಸೂಚನೆ ಸಂಖ್ಯೆ 29 ಶಾಸನ 22 ದಿನಾಂಕ 23/10/2020 ಅನ್ವಯ ಹುದ್ದೆಗಳ ವರ್ಗೀಕರಣವನ್ನು ಪರಿಷ್ಕರಿಸುವ ಪ್ರಸ್ತಾವನೆ ಪರಿಶೀಲನೆಯಲ್ಲಿ ಇರುತ್ತದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಅದನ್ನಿನ್ನು ಪರಿಶೀಲನೆ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಈ ರಿಪ್ಲೈ ಬಂದಿದ್ದು ಯಾರಿಂದಪ್ಪ ಅಂದ್ರೆ, ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಗಳಿಂದ ಈ ಪ್ರಸ್ತಾವನೆ ಬಂದಿದೆ. ಜೊತೆಗೆ ನೋಡ್ರಿ, ಪ್ರಜಾವಾಣಿಯಲ್ಲಿ ಕೂಡ ಏನಪ್ಪ ಅಂದ್ರೆ ಒಂದು ಆರ್ಟಿಕಲ್ ಬಂದಿದೆ. 300 ಕೇವಲ ಏನಪ್ಪ ಅಂದ್ರೆ 43 ಹುದ್ದೆಗೆ ಪ್ರಸ್ತಾವ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ, ಕಡಿಮೆ ಹುದ್ದೆಗಳ ಪ್ರಸ್ತಾವ ಉದ್ಯೋಗ ಆಕಾಂಕ್ಷಿಗಳ ಆಕ್ರೋಶ ಅಂತ ಹೇಳ್ತಿದ್ದಾರೆ. KPSC ಅಧಿಸೂಚನೆಗೆ ಬಾಕಿ ಇರುವ ಹುದ್ದೆಗಳು ನೋಡ್ರಿ, ಗೆಜೆಟೆಡ್ ಪ್ರೊಬೇಷನರಿಂದ ಏನಪ್ಪಾ ಅಂದ್ರೆ 43, ಶೀಘ್ರ ಲಿಪಿಗಾರರಿಂದ 222, ವಿವಿಧ ಇಲಾಖೆಗಳಲ್ಲಿ ಡಾಟಾ ಎಂಟ್ರಿ ಆಪರೇಟರ್ ಅಥವಾ ಡಾಟಾ ಆಪರೇಟರ್ಗೆ 88, ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಪರಿವೀಕ್ಷಕರು 243, ಸಹಕಾರ ನಿರೀಕ್ಷಕ 53. ಒಟ್ಟು ಏನಪ್ಪಾ ಅಂದ್ರೆ ಇಷ್ಟು ಹುದ್ದೆಗಳಿಗೆ ಖಾಲಿ ಇದೆ. ಜೊತೆಗೆ ನೋಡ್ರಿ, ಮೀಸಲಾತಿ ಹೆಚ್ಚಳ ಸ್ಪಷ್ಟನೆ ಅಗತ್ಯ. ನವೆಂಬರ್ 1 ನಂತರದ ನೇಮಕಾತಿಗಳನ್ನು SC/ST ವರ್ಗೀಕರಣಕ್ಕೆ ಹೆಚ್ಚಿಸಿದ ಮೀಸಲಾತಿಗೆ ಅನುಗುಣವಾಗಿ ಮಾಡಬೇಕಿದೆ. ಹೀಗಾಗಿ ಗೆಜೆಟೆಡ್ ಪ್ರೊಬೇಷನರಿ ವಿವಿಧ ಇಲಾಖೆಗಳಲ್ಲಿ ಶೀಘ್ರ ಲಿಪಿಗಾರ ಡಾಟಾ ಆಪರೇಟರ್ ಹುದ್ದೆಗಳ ನೇಮಕಾತಿ ಸೇರಿ ಕೆಲವು ಪ್ರಸ್ತಾವಗಳನ್ನು ನವೆಂಬರ್ 4 ಮತ್ತು ನಂತರ ಬಂದಿವೆ. ಅವುಗಳ ನೇಮಕಾತಿ ಅಧಿಸೂಚನೆ ಹೊರಡಿಸುವ ಮೊದಲು ಹೆಚ್ಚಳಗೊಳಿಸಿದ ಮೀಸಲಾತಿ ನಿಗದಿಪಡಿಸಿರುವ ಕುರಿತು ಆಯಾ ಇಲಾಖೆಗಳಿಂದ ಸ್ಪಷ್ಟನೆ ಕೇಳಬೇಕಾಗಿದೆ ಎಂದು KPSC ಕಾರ್ಯದರ್ಶಿ ಆದಂತಹ ವಿಕಾಸ್ ಕಿಶೋರ್ ಸುರಳ್ಕರ್ ಅವರು ಹೇಳಿದ್ದಾರೆ. ಜೊತೆಗೆ ನೋಡ್ರಿ, KAS ಕಿರಿಯ ಶ್ರೇಣಿ 40 ಹುದ್ದೆಗಳನ್ನು ಸೇರಿಸಿದಂತೆ ಪ್ರೊಬೇಷನರಿ ಗ್ರೂಪ್ ಎ ಮತ್ತು ಬಿ ವೃಂದದ 300 ಹೆಚ್ಚು ಹುದ್ದೆಗಳು ಖಾಲಿ ಇದ್ದರೂ ಕೇವಲ 43 ಹುದ್ದೆಗಳ ಭರ್ತಿಗೆ ರಾಜ್ಯ ಸರ್ಕಾರ ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಪ್ರಸ್ತಾವನೆ ಕಳಿಸಿರುವುದು ಉದ್ಯೋಗಾಂಕ್ಷಿಗಳ ಆಕ್ರೋಶಕ್ಕೆ ತೀವ್ರ ಕಾರಣವಾಗಿದೆ. ಆದರೆ ಪ್ರಸ್ತಾವದ ಕುರಿತು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯು ಸ್ಪಷ್ಟನೆ ಕೇಳಿರುವ KPSC ನವೆಂಬರ್ 1 ಅನ್ವಯವಾಗುವಂತೆ ಪರಿಶಿಷ್ಟ ಜಾತಿ ಪಂಗಡದ ಮೀಸಲಾತಿಯನ್ನು ಸರ್ಕಾರ ಹೆಚ್ಚಿಸಿದೆ. ಹೀಗಾಗಿ ಮೀಸಲಾತಿಯ ಹುದ್ದೆಗಳನ್ನು ನಿಗದಿಪಡಿಸಿ ಪರಿಷ್ಕೃತ ಪ್ರಸ್ತಾವನೆ ಕಳಿಸುವಂತೆ ತಿಳಿಸಿದೆ.
ಶಿಕ್ಷಣ ಮತ್ತೆ ಉದ್ಯೋಗದಲ್ಲಿ ಪರಿಶಿಷ್ಟ ಜಾತಿಯ ಮೀಸಲಾತಿಯನ್ನು ಶೇಕಡಾ 17% ಏರಿಸಿದೆ. ಪರಿಶಿಷ್ಟ ಪಂಗಡಗಳ ಮೀಸಲಾತಿಯನ್ನು 7% ಏರಿಸಿದೆ. ಅಂದ್ರೆ ಮುಂಚೆ ಎಸ್ ಸಿದ ಎಷ್ಟಿತ್ತಪ್ಪ ಅಂದ್ರೆ 15% ಇತ್ತು, ಅದನ್ನ 17% ಮಾಡಿದ್ರು. ಆಮೇಲೆ ಎಸ್ ಟಿ ಮೀಸಲಾತಿ ಏನಪ್ಪ ಅಂದ್ರೆ ಮುಂಚೆ 3% ಇತ್ತು, ಅದನ್ನೇನಪ್ಪ ಅಂದ್ರೆ 7%ಗೆ ಜಾಸ್ತಿ ಮಾಡಿದ್ರೆ. ಅಂದ್ರೆ ಪರಿಶಿಷ್ಟ ಜಾತಿಗೆ 15-17% ಮೀಸಲಾತಿಯನ್ನು ಕೊಟ್ಟಿದ್ದಾರೆ, ಪರಿಶಿಷ್ಟ ಪಂಗಡಕ್ಕೆ 3-7% ಕೊಟ್ಟಿದ್ದಾರೆ. ಅಕ್ಟೋಬರ್ 23rd ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸಿದ್ದು, ಅದನ್ನು ನವೆಂಬರ್ 1 ಜಾರಿಗೊಳಿಸಲು ಸಮಾಜ ಕಲ್ಯಾಣ ಇಲಾಖೆ ಅಧಿಸೂಚನೆ ಹೊರಡಿಸಿದೆ. ಆದರೆ ಮೀಸಲಾತಿ ಕೂಟದಲ್ಲಿ ಹೆಚ್ಚಳವಾಗಲಿರುವ ಹುದ್ದೆಗಳನ್ನು ರೋಸ್ಟರ್ನಲ್ಲಿ ಯಾವ ಸ್ಥಾನದಲ್ಲಿ ನೀಡಬೇಕೆಂಬ ಬಗ್ಗೆ ಸರ್ಕಾರ ಇನ್ನೂ ನಿರ್ಧರಿಸಿಲ್ಲ ಅಂತ ಹೇಳ್ತಿದ್ದಾರೆ. ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳ ಮೇಲೆ ಕಣ್ಣಿಟ್ಟು 400,000+ ಹೆಚ್ಚು ಅಭ್ಯರ್ಥಿಗಳು ಧಾರವಾಡ, ಬಾಗಲಕೋಟೆ, ಬೆಂಗಳೂರು ಸೇರಿ ರಾಜ್ಯದ ವಿವಿಧೆಡೆಗಳಲ್ಲಿ ಕೆಎಎಸ್ ತರಬೇತಿ ಕೇಂದ್ರಗಳಲ್ಲಿ ತರಬೇತಿ ಪಡೆಯುತ್ತಿದ್ದಾರೆ. ಅಂದ್ರೆ ಧಾರವಾಡ, ಬಾಗಲಕೋಟೆ ಮತ್ತು ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಪ್ರದೇಶಗಳಲ್ಲಿ ನೋಡ್ರಿ 400,000+ ಹೆಚ್ಚಿನ ಅಭ್ಯರ್ಥಿಗಳು ಏನಪ್ಪ ಅಂದ್ರೆ ವಿವಿಧ ಕೆಎಎಸ್ ತರಬೇತಿ ಸಂಸ್ಥೆಗಳಲ್ಲಿ ತರಬೇತಿಯನ್ನು ಪಡೆಯುತ್ತಿದ್ದಾರೆ. ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳಿಗೆ 5 ಬಳಿಕ ಅತಿ ಕಡಿಮೆ ಹುದ್ದೆ ಭರ್ತಿಗೆ ಪ್ರಸ್ತಾವನೆ ಸಲ್ಲಿಸಿದೆ. ಅಂದ್ರೆ ಇದೇ ಅತಿ ಕಡಿಮೆ, ಇದಕ್ಕಿಂತ ಮುಂಚೆ ಆಗಿದ್ದು 107 ಆಗಿತ್ತು, ಬಟ್ ಇದೇನಪ್ಪ ಅಂದ್ರೆ ಅತಿ ಕಡಿಮೆ ಅಂತ ಹೇಳ್ತಿದ್ದಾರೆ. ಎಸ್ ಸಿ ಎಸ್ ಟಿ ವರ್ಗಕ್ಕೆ ಮೀಸಲಾತಿ ಹೆಚ್ಚಿಸಿ ಅಧಿಸೂಚನೆ ಹೊರಡಿಸಿರುವುದು ಗೊತ್ತಿದ್ದು ಈ ರೀತಿ ಕೆಪಿಎಸ್ಸಿ ಪ್ರಸ್ತಾವ ಸಲ್ಲಿಸಿರುವುದು ಡಿಪಿಆರ್ ಅಧಿಕಾರಿಗಳ ಬೇಜವಾಬ್ದಾರಿ ನಡೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಎಸ್ಸಿ ಎಸ್ ಟಿ ಮೀಸಲಾತಿ ಮಾಡಿದ್ರು ಕೂಡ ಏನಪ್ಪ ಅಂದ್ರೆ ಕೇವಲ 43 ಹುದ್ದೆಗಳ ಪ್ರಸ್ತಾವನೆ ಇಟ್ಟಿರುವುದು ಈ ಡಿಪಿಆರ್ ಅಧಿಕಾರಿಗಳ ಬೇಜವಾಬ್ದಾರಿ ಅಂತ ಹೇಳ್ತಿದ್ದಾರೆ. ಹುದ್ದೆ ನಿರೀಕ್ಷತೆಯಲ್ಲಿ ತರಬೇತಿ ನಿರತ ಅಭ್ಯರ್ಥಿಗಳ ಜೀವನದ ಜೊತೆಗೆ ಚೆಲ್ಲಾಟ ಎಂದು ಕೆಎಎಸ್ ಹುದ್ದೆ ಆಕಾಂಕ್ಷಿ ವಿಜಯ್ ಕುಮಾರ್ ಅವರು ಹೇಳಿದ್ದಾರೆ. ಸಂತೋಷ್ ಕುಮಾರ್ ಅವರು ವಿಜಯಪುರದಿಂದ ಹೇಳಿದ್ದಾರೆ. ಇದರ ಜೊತೆಗೆ ನೋಡ್ರಿ ಕೆಲವೊಂದಿಷ್ಟು ಏನಪ್ಪ ಅಂದ್ರೆ ಸದಸ್ಯರು ಲೆಟರ್ ಕೂಡ ಬರೆದಿದ್ದಾರೆ ಮುಖ್ಯಮಂತ್ರಿಗಳಿಗೆ. ಎಸ್ ಆರ್ ವಿಶ್ವನಾಥ್ ಶಾಸಕರು ಯಲಹಂಕ ವಿಧಾನಸಭಾ ಕ್ಷೇತ್ರ ಹಾಗೂ ಅಧ್ಯಕ್ಷರು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ. ಸೊ ನೋಡ್ರಿ ಇವರೇನ್ ಬರೆದಿದ್ದಾರೆ ಅಂದ್ರೆ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರು, ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ವಿಧಾನಸೌಧ, ಬೆಂಗಳೂರು. ಸೊ ನೋಡ್ರಿ ಮಾನ್ಯರೇ, ವಿಷಯ ಏನಪ್ಪ ಅಂದ್ರೆ ಗ್ರಾಜುಯೇಟೆಡ್ ಪ್ರೊಬೇಷನರಿ ಹುದ್ದೆಗಳ 2018-19 ಅವಕಾಶ ವಂಚಿತ ಆಕಾಂಕ್ಷಿಗಳಿಗೆ ಅರ್ಜಿ ಸಲ್ಲಿಸಲು ಹಾಗೂ ಕೆಎಎಸ್ 43 ಹುದ್ದೆಗಳ ಸಂಖ್ಯೆಯನ್ನು ಹೆಚ್ಚಿಸುವ ಬಗ್ಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕೆಎಎಸ್ ಆಕಾಂಕ್ಷಿಗಳು ಗೆಜೆಟೆಡ್ ಪ್ರೊಬೇಷನರಿ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವೃಂದದ ಒಟ್ಟು 43 ಹುದ್ದೆಗಳ ಭರ್ತಿಗೆ ಕರ್ನಾಟಕ ಲೋಕಸೇವಾ ಆಯೋಗವು ಶೀಘ್ರದಲ್ಲೇ ಅಧಿಸೂಚನೆ ನಡೆಸುತ್ತಿರುವುದಾಗಿ ತಿಳಿದು ಬಂದಿರುತ್ತದೆ. ಮುಂದಿನ ಅಧಿಸೂಚನೆಯಲ್ಲಿ ಕೇವಲ 43 ಹುದ್ದೆಗಳು ಇರುವುದು ಕೆಎಎಸ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವ ಅಭ್ಯರ್ಥಿಗಳಿಗೆ ನಿರಾಸೆ ಉಂಟು ಮಾಡುತ್ತದೆ. ಆದ್ದರಿಂದ ಸರ್ಕಾರವು ಸದರಿ ಹುದ್ದೆಗಳನ್ನು ಹೆಚ್ಚಿಸಿ ಕೋವಿಡ್ ಮಹಾಮಾರಿಯಿಂದ ಅವಕಾಶ ವಂಚಿತರಾದ ಆಕಾಂಕ್ಷಿಗಳಿಗೆ 2018-19 ಅರ್ಜಿ ಸಲ್ಲಿಸಲು ಮುಂಬರುವ ಅಧಿಸೂಚನೆಯಲ್ಲಿ ಅವಕಾಶ ಕಲ್ಪಿಸಿ ಕೆಎಎಸ್ ಹುದ್ದೆಗಳ ಸಂಖ್ಯೆಯನ್ನು ಹೆಚ್ಚಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ಕೋರುತ್ತೇನೆ ಅಂತ ಹೇಳಿದ್ದಾರೆ. ಸೊ ಇದೇ ತರ ನೋಡ್ರಿ ಇನ್ನೊಬ್ರು ಸಂಸದರು ಕೂಡ ಲೆಟರ್ ಅನ್ನ ಬರೆದಿದ್ದಾರೆ. ಸೊ ಇಲ್ಲಿ ಬಂದಿರೋದು ಪ್ರತಾಪ್ ಸಿಂಹ. ಸೊ ಇವರೇನ್ ಬರೆದಿದ್ದಾರೆ ಅಂದ್ರೆ ಶ್ರೀ ಬಸವರಾಜ ಬೊಮ್ಮಾಯಿ ಅವರು, ಸನ್ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ವಿಧಾನಸೌಧ, ಬೆಂಗಳೂರು. ವಿಷಯ ಏನಪ್ಪ ಅಂದ್ರೆ ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳ ಸಂಖ್ಯೆ 2018-19 ಅವಕಾಶ ವಂಚಿತರಾದ ಆಕಾಂಕ್ಷಿಗಳಿಗೆ ಅರ್ಜಿ ಸಲ್ಲಿಸಲು ಹಾಗೂ ಕೆಎಎಸ್ 43 ಹುದ್ದೆಗಳ ಸಂಖ್ಯೆಯನ್ನು ಹೆಚ್ಚಿಸುವ ಬಗ್ಗೆ ಅಂತ ಹೇಳ್ತಿದ್ದಾರೆ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕೆಎಸ್ ಆಕಾಂಕ್ಷಿಗಳು ಗೆಜೆಟೆಡ್ ಪ್ರೊಬೇಷನರಿ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವೃಂದದ ಒಟ್ಟು 43 ಹುದ್ದೆಗಳ ಭರ್ತಿಗೆ ಕರ್ನಾಟಕ ಲೋಕಸೇವಾ ಆಯೋಗವು ಶೀಘ್ರದಲ್ಲೇ ಅಧಿಸೂಚನೆ ನಡೆಸುತ್ತಿರುವುದಾಗಿ ತಿಳಿದು ಬಂದಿರುತ್ತದೆ. ಮುಂದಿನ ಅಧಿಸೂಚನೆಯಲ್ಲಿ ಕೇವಲ 43 ಹುದ್ದೆಗಳು ಇರುವುದು ಕೆಎಎಸ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವ ಅಭ್ಯರ್ಥಿಗಳಿಗೆ ನಿರಾಸೆ ಉಂಟು ಮಾಡಿರುತ್ತದೆ. ಆದ್ದರಿಂದ ಸರ್ಕಾರವು ಸದರಿ ಹುದ್ದೆಗಳನ್ನು ಹೆಚ್ಚಿಸಿ ಕೋವಿಡ್-19 ಮಹಾಮಾರಿಯಿಂದ ಅವಕಾಶ ವಂಚಿತರಾದ ಆಕಾಂಕ್ಷಿಗಳಿಗೆ 2018-19 ಅರ್ಜಿ ಸಲ್ಲಿಸಲು ಮುಂಬರುವ ಅಧಿಸೂಚನೆಯಲ್ಲಿ ಅವಕಾಶ ಕಲ್ಪಿಸಿ ಕೆಎಎಸ್ ಹುದ್ದೆಗಳ ಸಂಖ್ಯೆಯನ್ನು ಹೆಚ್ಚಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ಕೋರುತ್ತೇನೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಆದ್ದರಿಂದ ಏನಪ್ಪ ಅಂದ್ರೆ ಈಗ ಕರ್ನಾಟಕ ಸರ್ಕಾರ ಏನ್ ಮಾಡ್ತಿದೆ ಅಥವಾ ಕೆಪಿಎಸ್ಸಿ ಕರ್ನಾಟಕ ಲೋಕಸೇವಾ ಆಯೋಗ ಏನ್ ಮಾಡ್ತಿದೆ ಅಂದ್ರೆ ಈ ಕೆಎಎಸ್ ಹುದ್ದೆಗಳನ್ನ ಶೀಘ್ರದಲ್ಲೇ ರಿಲೀಸ್ ಮಾಡುವ ಅಥವಾ ಅದಕ್ಕೆ ಅಧಿಸೂಚನೆಯನ್ನ ಶೀಘ್ರದಲ್ಲೇ ರಿಲೀಸ್ ಮಾಡುವಂತ ತಯಾರಿಯಲ್ಲಿ ಇದೆ. ಅದಕ್ಕೋಸ್ಕರ ನೋಡ್ರಿ ಒಂದು ಪ್ರಸ್ತಾವನೆ ಇಟ್ಟಿದ್ದಾರೆ. ಏನಪ್ಪ ಅಂದ್ರೆ ಯಾರೆಲ್ಲ ಏನಪ್ಪ ಅಂದ್ರೆ 2018-19 ಏನಪ್ಪ ಅಂದ್ರೆ ಕೊರೋನಾ ಆಗಿ ಈ ಒಂದು ವಯೋಮಿತಿ ವಂಚಿತರಾಗಿದ್ದಾರೆ ಅಂತ ಅಭ್ಯರ್ಥಿಗಳಿಗೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಅವಕಾಶವನ್ನ ಕೊಡಬೇಕು, ಅವರ ವಯೋಮಿತಿಯನ್ನು ಕೂಡ ಸಡಲಿಕೆ ಮಾಡಬೇಕು, ಮತ್ತೆ ಅವರಿಗೆ ಅರ್ಜಿ ಸಲ್ಲಿಸಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ಇನ್ನೊಂದೇನಪ್ಪ ಅಂದ್ರೆ ಕೇವಲ 43 ಹುದ್ದೆಗಳನ್ನ ನೀವು ಭರ್ತಿ ಮಾಡ್ಬೇಡ್ರಿ, ಇದ್ರ ಜೊತೆಗೆ ಏನಪ್ಪ ಅಂದ್ರೆ ಇನ್ನೂ ಕೆಲವೊಂದಿಷ್ಟು ಹುದ್ದೆಗಳನ್ನ ಭರ್ತಿ ಮಾಡ್ರಿ. ಯಾಕಂದ್ರೆ 43 ಹುದ್ದೆಗಳಿಗೆ ಏನಪ್ಪ ಅಂದ್ರೆ ಆಲ್ಮೋಸ್ಟ್ 4-5 ಲಕ್ಷ ಅಭ್ಯರ್ಥಿಗಳು ಬರೆಯೋದ್ರಿಂದ ಯಾರೆಲ್ಲ ತಯಾರಿಲ್ಲಿರ್ತಾರಲ್ಲ ಅವರಿಗೆ ನಿರಾಸೆ ಆಗುತ್ತೆ.
ಹಾಗಾಗಿ ಸರ್ಕಾರ ಏನ್ ಮಾಡ್ಬೇಕಪ್ಪ ಅಂದ್ರೆ 43 ಬಿಟ್ಟು ಇನ್ನೂ ಹೆಚ್ಚಿನ ಹುದ್ದೆಗಳ ಅಧಿಸೂಚನೆಗೆ ಪ್ರಸ್ತಾವನೆ ಹೊರಡಿಸಲಿ ಅಂತ ಇಬ್ರು ಶಾಸಕರು ಮತ್ತೆ ಸಂಸದರು ಹೇಳಿದ್ದಾರೆ. ಜೊತೆಗೆ ನೋಡ್ರಿ, ಆದಷ್ಟು ಬೇಗ ಏನಪ್ಪ ಅಂದ್ರೆ ಕೆಎಸ್ ಅಧಿಸೂಚನೆ ಹೊರಡಿಸಲಿ ಅಂತ ಹೇಳ್ತಿದ್ವಿ. ಇದು ಏನಪ್ಪ ಅಂದ್ರೆ ಇವತ್ತಿನ ಒಂದು ಉದ್ಯೋಗ ವಾರ್ತೆ. ಇನ್ ಕೇಸ್ ನಿಮ್ಗೆ ಇದರಲ್ಲಿ ಏನಾದ್ರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಎಂಟೈರ್ PDF ಡೌನ್ಲೋಡ್ ಆಗುತ್ತೆ. ಅಲ್ಲಿ ನೀವು ನಿಮ್ಮ ಡೌಟ್ಸ್ ನ ಸಾಲ್ವ್ ಮಾಡಬಹುದು. ನಾಳೆ ಮತ್ತೊಂದು ನೇಮಕಾತಿ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.